ಎಸಿನು ಮುಂದಿನ ಜಿಲ್ಲೆ ಕಲ್ಯಾಣ ಕರ್ನಾಟಕ ಭಾಗ ಕಲಬುರ್ಗಿ ಕಲಬುರಗಿ ಜಿಲ್ಲೆ ಕಲಬುರಗಿ ಜಿಲ್ಲೆಯಲ್ಲಿ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ಟ್ರೆಂಡ್ ಏನಿದೆ ಸರ್ವೆನಲ್ಲಿ ಏನಿದೆ ಯಾರು ಎಲ್ಲಿ ಮುಂದೆ ಏನ್ ಕತೆ ಏನಾರ ವ್ಯತ್ಯಾಸ ಆಗಿದೆಯಾ ಅನ್ನೋ ಲೆಕ್ಕಾಚಾರ ನೋಡೋದಾದ್ರೆ ಮೊದಲ ಕ್ಷೇತ್ರ ಅಫ್ಜಲ್ಪುರ ಅಫ್ಜಲ್ಪುರದಲ್ಲಿ ಒಂದಷ್ಟು ನಿತಿನ್ ಗೊತ್ತಿದ್ದಾರೆ ಮಾಲಿಕೆ ಇತ್ತಿದ್ದಾರೆ ಸಹೋದರ ನಡುವೆ ಟಿಕೆಟ್ ಒಂದು ಲೆಕ್ಕಾಚಾರ ಬಟ್ ಕಾಂಗ್ರೆಸ್ನಿಂದ ಎಂ ವೈ ಪಾಟೀಲ್ ಜೆಡಿಎಸ್ ಇಂದ ಶಿವಕುಮಾರ್ ನಾಟೆಂಗಾರಿಗೆ ಇಲ್ಲೇನೋ ಒಂದು ಪಾರ್ಟಿ ಟಿಕೆಟ್ ಯಾರು ಕೊಡ್ತಾರೆ ಅವರು ಅಂತ ಕಡೆಗರಿಗೆ ಕರ್ಗೆ ಅವ್ರಿಗೆ ಹೇಳಲ್ಲ ಬಟ್ ಮಾಲಿಕೆಯ ಗೊತ್ತಿದಾರ ಕಾಂಗ್ರೆಸ್ ಅವರು ಬಹಳ ಕರೆದ್ರು ಕೂಡ ಕಾಂಗ್ರೆಸ್ ಹೋಗದೆ ಕೂತಿದ್ದಾರೆ ಮತ್ತೆ ಸಿಎಂ ಸ್ಥಾನ ಕೊಡ್ತೀವಿ ಅವ್ರದ್ದು ಏಕೆ ಅಂತಂದ್ರೆ ನನ್ನ ಕಡೆ ಚುನಾವಣೆ ಇದು ನಾನು ಇಲ್ಲೇ ಉಳ್ಕೊಳ್ಳಲ್ಲ ಮತ್ತ್ ಯಾಕಲ್ಲಿ ಹೋಗ್ಬೇಕು ನಾನು ಸ್ವಾಭಿಮಾನಕ್ಕೆ ರಾಜಕಾರಣ ಮಾಡಿದವನು ಅಂತ ಬಟ್ ನಿತಿನ್ ಕೂಡ ಪಟ್ಟಿ ಹಿಡಿದು ಕೂತಿದ್ದಾರೆ ಮಾಲೀಕಯ್ಯ ಗೊತ್ತಿದ್ದಾರೆ ಇಲ್ಲ ನನಗೆ ಸಿಗುತ್ತೆ ಈ ಲೆಕ್ಕಾಚಾರ ಇದೆ ಒಂದು ಪಕ್ಷವಾಗಿ ಬಿಜೆಪಿ ಅಫಲ್ ಸ್ಟ್ರಾಂಗ್ ಇದೆ ಯಾಕಂದ್ರೆ ಅವ್ರು ಟಿಕೆಟ್ ಕಡೆಯದಿಂದವರೆಗೂ ಹೇಳಲ್ಲ ಯಾರು ಹೇಳಲ್ಲ ವಿಚಿತ್ರ ಬಿಜೆಪಿ ಅವರು ನಮ್ಮ ಒಂದು ಸರ್ವೆ ಏನು ಡೀಟೇಲ್ಸ್ ಕಲೆಕ್ಷನ್ ನೋಡಿದಾಗ ಒಂದು ಪಕ್ಷ ಕಾಂಗ್ರೆಸ್ ಬಿಜೆಪಿನ ಅಂದಾಗ ಬಿಜೆಪಿ ಮುಂದೆ ಇದೆ ಬಟ್ ನಿತಿನ್ ಗೊತ್ತಿದಾರೆ ಮಾಲಿಕೆ ಗೊತ್ತಿದ್ದಾರೆ ಇದುವರೆಗೂ ರಾಜ್ಯ ಮಾಡ್ಕೊಂಡು ರಾಜಕಾರಣ ಮಾಡ್ತಾರೆ ಅವ್ರ ಇದು ಹೌದು ಸೊ ಏನಾಗುತ್ತೆ ಎತ್ತ ಅನ್ನೋದು ಮುಂದಿನ ದಿನ ಯಾಕಂದ್ರೆ ಟಿಕೆಟ್ ಸಿಕ್ಕಿಲ್ಲ ಅಂತ ಮುಂದೆ ನಿರ್ಧಾರ ಬೇರೆ ಅವರು ಆಮೇಲೆ ಈಗ ಈ ಹೆಂಗೆ ಅಮಿತ್ ಶಾ ಇಲ್ಲಿ ವಿಜೇಂದ್ರ ಅವರತ್ರ ಹತ್ರ ಬೊಕೆ ಹೆಸ್ಕೊಂಡು ಯಡಿಯೂರಪ್ಪ ಹತ್ರ ಹೆಸ್ ಅವ್ರನ್ನೇ ಪ್ಯಾಚ್ ಅಪ್ ಮಾಡಿದವರು ಅವರು ಲಿಂಗಾಯಿತ ಮತಗಳಿಗೆ ಎಡವರ್ಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ಹೋದಾಗ್ಲೆ ಅವ್ರನ್ನೇ ಬ್ಯಾಲೆನ್ಸ್ ಅವರು ಇದನ್ನ ಬ್ಯಾಲೆನ್ಸ್ ಮಾಡದೇ ಇರ್ತಾರ ಆಮೇಲೆ ಮಾಲಿಗೆ ಗೊತ್ತಾದ್ರೆ ಏನ್ ಹೇಳ್ತಾರಂದ್ರೆ ಇದು ನಮ್ಮ ಕುಟುಂಬದ ವಿಚಾರ ಸರಿ ಮಾಡ್ಕೊಂತ ಬಿಡಿ ತೊಂದರೆ ಇಲ್ಲ ನನ್ ನನ್ನ ಕೊನೆ ಚುನಾವಣೆ ಅಂತ ಹೇಳ್ತಾ ಇದೀನಿ ನನ್ನ ಕೊನೆ ಚುನಾವಣೆ ಮುಂದೆ ನೀತಿ ಏನು ನಿತಿನ್ ಗುಪ್ತಾ ಇನ್ನೂ ಇನ್ನು ವಯಸ್ಸಿದೆ ನೆಕ್ಸ್ಟ್ ಟೈಮ್ ಅವ್ರಿಗೆ ಟಿಕೆಟ್ ಕೊಡ್ತಾನ ಅಂತ ಜಾಸ್ತಿ ಹೊರಗಡೆ ಅವ್ರನ್ನ ಬೇಕಾದ್ರೆ ಅಡ್ಜಸ್ಟ್ ಮಾಡುವ ಮನೆಯವರನ್ನ ಅಡ್ಜಸ್ಟ್ ಮಾಡೋದು ಬಹಳ ಕಷ್ಟ ಇರ್ತದೆ ಹೇಳಕ್ಕಾಗಲ್ಲ ಈಗ ಕುಮಾರ ಹಾಸನದಲ್ಲಿ ಅನುಭವಿಸ್ತಿಲ್ವೇ ಸೊ ನಡೀತವೆ ಬಟ್ ಈಗ ಅಬ್ಸರ್ಪುರದಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆ ರಿಪೋರ್ಟ್ ನ ಪ್ರಕಾರ ಗಿಂತ ಬಿಜೆಪಿ ಸ್ವಲ್ಪ ಮುನ್ನಡೆ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಟ್ರೆಂಡ್ ಹೆಂಗ್ ಬೇಕಾದ್ರೂ ಚೇಂಜ್ ಆಗ್ಬೋದು ಈ ವಾರ ಹದಿನೈದು ದಿನಕ್ಕೊಂದ್ಸರಿ ಇಲ್ಲ ವಾರಕ್ಕೆ ಚೇಂಜ್ ಆಗ್ಬೋದು ಇಲ್ಲಿ ಸೊ ಇದು ಚುನಾವಣೆಗೆ ಮುನ್ನ ಮಾಡ್ತಾ ಇರತಕ್ಕ ದೊಡ್ಡ ಮೆಗಾ ಸಮೀಕ್ಷೆ ಅಕ್ಟೋಬರ್ ನಲ್ಲಿ ಶುರು ಮಾಡಿದ್ವಿ ಅಂತ್ಯ ಆಗ್ತಾ ಇದೆ ನಮ್ಮ ಸರ್ವೆ ಅಂದ್ರೆ ಸರ್ವೆ ಅಂತ್ಯ ಆಗ್ತದೆ ಎಲೆಕ್ಷನ್ ಕಮಿಷನ್ ಪ್ರೆಸ್ ನಾವು ನೆಕ್ಸ್ಟ್ ಸರ್ವೆ ಮಾಡ್ತೀವಿ ತೆಗೆದುಕೊಳ್ತೇವೆ ಜಿಲ್ಲಾವರ ಕೊಡ್ಬೇಕ ಓವರ್ ಆಲ್ ಆ ಕೊಡ್ಬೇಕಂತ ನೋಡೋದು ಮುಂದಿನ ಕ್ಷೇತ್ರ ಜೇವರ್ಗಿ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನಿಂದ ಡಾಕ್ಟರ್ ಅಜಯ್ ಸಿಂಗ್ ಸಿಟಿಂಗ್ ಎಂ ಎಲ್ ಎ ಅವರೇ ಅಭ್ಯರ್ಥಿ ಆಗ್ತಾ ಇದ್ದಾರೆ ಬಿಜೆಪಿಯಿಂದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ ಜೊತೆಗೆ ಶಿವರಾಜ್ ಪಾಟೀಲ್ ರದ್ದೇವಾಡಿಗೆ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಇಬ್ಬರು ಕೂಡ ಸೊ ಯಾರಿಗೆ ಟಿಕೆಟ್ ಕೊಡಬಹುದು ಅನ್ನೋ ಒಂದು ಲೆಕ್ಕಾಚಾರ ನೋಡಬೇಕು ನರಿಬೋಳ ಹಿಂದೆ ಎರಡು ಸಾವಿರದ ಎಂಟರಲ್ಲಿ ಬಿ ಜೆ ಪಿಯಿಂದ ಎಮ್ ಎಲ್ ಎ ಆಗಿದ್ದರು ಇಬ್ಬರು ನನಗೆ ಅವಕಾಶ ಕೊಡಿ ಅಂತ ಶಿವರಾಜ್ ಪಾಟೀಲ್ ರದ್ದೇವಾಡಿಗೆ ಕೇಳ್ತಾ ಇದ್ದಾರೆ ಯಾರಿಗೆ ಟಿಕೆಟ್ ಬಿ ಜೆ ಪಿಯಿಂದ ಆಗಲೇ ಹೇಳದಂತೆ ಕೊನೆವರೆಗೂ ಬಿ ಜೆ ಪಿಯಲ್ಲಿ ಟಿಕೆಟ್ ಯಾರಿಗೆ ಅನ್ನೋ ಒಂದು ಗೊಂದಲ ಇರುತ್ತೆ ನೋಡೋಣ ಡಾಕ್ಟರ್ ಅಜಯ್ ಸಿಂಗ್ ಕಾಂಗ್ರೆಸ್ನಿಂದ ಇನ್ನು ಜೆ ಡಿ ಎಸ್ಸಿಂದ ಲಿಂಗಯ್ಯ ಹಿರೇಮಠ ಸ್ಪರ್ಧೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ನೋಡ್ಬೇಕೇನು ಅಂತ ಇದು ಪ್ಯೂರ್ಲಿ ಜೇವರ್ಗಿಯಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿಯ ಫೈಟ್ ಜೋರಾಗ್ತಿದೆ ನಮ್ಮ ಕರ್ನಾಟಕ ಟಿವಿಯ ಮಾರ್ಚ್ ಟ್ರೆಂಡ್ ನಾವು ಗಮನಿಸಿದಾಗ ಇಲ್ಲಿ ಬಿಜೆಪಿಯಲ್ಲಿ ಇನ್ನೂ ಗೊಂದಲ ಇದೆ ಯಾರಿಗೆ ಟಿಕೆಟ್ ಅಂತ ಜೊತೆಗೆ ಅಜಯ್ ಸಿಂಗ್ ಕಳೆದ ಬಾರಿ ಶಾಸಕರಾಗಿದ್ರು ಈ ಬಾರಿ ಮತ್ತೆ ಅವರೇ ಎರಡು ಬಾರಿ ಶಾಸಕರ ಮೂರನೇ ಬಾರಿ ಅದೃಷ್ಟ ಪರೀಕ್ಷೆಗೆ ಇಳಿತಾ ಇದ್ದಾರೆ ಸ್ವಲ್ಪ ಮುನ್ನಡೆಯನ್ನ ಪಡ್ಕೊಂಡಿದ್ರೆ ಜೇವರ್ಗಿಯಲ್ಲಿ ಕಾಂಗ್ರೆಸ್ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಹೋಗ್ಬಿಟ್ಟು ನೇರ್ವಾಗಿ ವೇದಿಕೆ ಮೇಲೆ ಏನ್ ಮಾಡಿದಿರಿ ಏನ್ ಬಿಟ್ಟಿದಿರಿ ಅಂತ ನೇರ್ವಾಗಿ ಪ್ರಶ್ನೆ ಮಾಡಕ್ ಶುರು ಆ ವಿಡಿಯೋ ಬಹಳ ವೈರಲ್ ಆಯ್ತು ಅಜಯ್ ಸಿಂಗ್ ವಿರುದ್ಧ ಒಂದು ವಿರೋಧಿ ಅಲೆ ಇದೆ ಕ್ಯಾಶ್ ಮಾಡ್ಕೊಳ್ಳೋ ಲೀಡರ್ ಕೊರತೆ ಬಿಜೆಪಿ ಅಜಯ್ ಸಿಂಗ್ ಸೋಲ್ಸಕ್ ಸಾಧ್ಯನೇ ಯಾಕಂದ್ರೆ ನಾನು ಆಗ್ಲೇ ಪದೇ ಪದೇ ಪ್ರತಿ ಸರ್ವಲ್ ಕೂಡ ಮಾತಾಡಿದೀನಿ ಜೇವರ್ಗಿಯಲ್ಲಿ ಧರ್ಮಸಿಂಗ್ ಅವರು ಇವರು ಇವರಲ್ಲ ಇವ್ರ ತಂದೆ ಇವರು ಸೇರಿ ಆಲ್ಮೋಸ್ಟ್ ವರ್ಷ ರಾಜಕೀಯ ನಡೆದೋಗಿದೆ ಇಲ್ಲಿ ವರ್ಷ ರಾಜಕೀಯ ಮಾಡ್ತಾ ಇದಾರೆ ಜೇವರ್ಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮುಂದುವರೆದ ತಾಲೂಕು ಆಗ್ಬೇಕಾಗಿತ್ತು ಲೋಕೋಪಯೋಗಿ ಸಚಿವ ಖಾತೆ ಸೇರಿದಂತೆ ಸಿಎಂ ಸಿಂಗ್ ಅನುಭವಿಸಿದ್ದಾರೆ ಸೊ ಜೇವರ್ಗಿ ಹಾಗೆ ನೋಡ್ರೆ ಕರ್ನಾಟಕದ ಇನ್ನೂರ ಕ್ಷೇತ್ರಗಳಲ್ಲಿ ದೇವೇಗೌಡರು ಒಳೆ ನರಸಿಪುರ ಬಿಟ್ರೆ ಅತಿ ಹೆಚ್ಚು ಉದ್ದಾರವಾಗಬೇಕಾದಂತ ಕ್ಷೇತ್ರ ಇದಾಗಿತ್ತು ಸೊ ಅದಾಗಿಲ್ಲ ಅಂತ ಜನ ಹೇಳ್ತಾರೆ ಈ ಅಜಯ್ ಸಿಂಗ್ ವಿರುದ್ಧದ ವಿರೋಧಿ ಅಲಿಯನ್ನ ಯಾವ ರೀತಿ ಎನ್ ಕ್ಯಾಶ್ ಬಿಜೆಪಿ ಅವರು ನೋಡ್ಬೇಕು ಈ ಕ್ಷಣದವರೆಗೂ ಏನೋ ಆ ಆ ಕಾಣಿಸ್ತಾ ಇಲ್ಲ ಮಟ್ಟಕ್ಕೆ ಈ ಮೀಡಿಯಾ ಇವೆಲ್ಲ ಇರೋ ಕಾರಣಕ್ಕೆ ಒಂದ್ ಸ್ವಲ್ಪ ಯಾರನ್ನೇ ಅಡಾಕಂಡ್ ಜನ ಕೇಳರು ರೆಕಾರ್ಡ್ ಮಾಡಿ ಬಿಟ್ಬಿಡ್ತಾರೆ ಅಜಯ್ ಸಿಂಗ್ ಗೆ ಆ ತರದ ಒಂದು ವಿರೋಧಿ ಅಲೆ ಈ ಸಾರಿ ಕಾಣ್ತಾ ಇದೆ ಬಟ್ ಸದ್ಯಕ್ಕೆ ಸ್ವಲ್ಪ ಮುನ್ನಡಿನ ಜೇವರ್ಗಿಯಲ್ಲಿ ನ ಅಜಯ್ ಸಿಂಗ್ ಕಾಯ್ದುಕೊಂಡಿದ್ದಾರೆ ಬಿಜೆಪಿ ಸಮರ್ಥವಾಗಿ ನಿಭಾಯಿಸಿದ್ರೆ ಯಾಕಂದ್ರೆ ಇಲ್ಲಾಗ್ಲೇ ಎರಡ್ ಸಾವಿರದ ಎಂಟರಲ್ಲೇ ಧರ್ಮಸಿಂಗ್ ನ ಸೋಲ್ಸಿದ್ರಲ್ಲಿ ದೊಡ್ಡ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ನೋಡೋಣ ಕೇದಾರ್ಲಿಂಗ ಜೆಡಿಎಸ್ ಎಷ್ಟು ಮತಗಳ ಯಾರ್ದು ಪಡೆಯುತ್ತೆ ರಿಸಲ್ಟ್ ನಿರ್ಧಾರ ಆಗುತ್ತೆ ಸದ್ಯಕ್ಕಂತೂ ಕರ್ನಾಟಕ ಟಿವಿ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇನ್ನು ಮುಂದಿನ ಕ್ಷೇತ್ರ ಚಿತ್ತಾಪುರ ಚಿತ್ತಾಪುರ ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಅವರು ಬಿಜೆಪಿಯಿಂದ ಲಿಸ್ಟ್ ದೊಡ್ಡದಾಗಿದೆ ಮಣಿಕಂಠ ರಾಥೋಡ್ ಸುನೀಲ್ ಸುರಿ ಸುರೇಶ್ ರಾಥೋಡ್ ಅಮಿನ್ ಚವ್ನ್ ಅಂತೆಲ್ಲ ಇದೆ ಅವ್ರು ಯಾರ್ದು ಹೆಸರು ತಗೊಂಡ್ ಬರಬೇಕು ಅಂದ್ ಸುಭಾಷ್ ಚಂದ್ರ ರಾಥೋಡ್ ಜೆಡಿಎಸ್ ಇಂದ ಸ್ಪರ್ಧೆ ಮಾಡ್ತಿರತಕ್ಕಂಥದ್ದು ಅಂಡ್ ಏನು ಅಂತಂದ್ರೆ ಬಿಜೆಪಿ ಸಕಲ ಪ್ರಯತ್ನ ಪಟ್ಟರೆ ಆಗ ಆಗಬಹುದು ಈ ಕ್ಷೇತ್ರದಲ್ಲಿ ಹ್ಮ್ ಬಿಜೆಪಿ ಪ್ರಯತ್ನ ಪಟ್ಟರೆ ಆಗಬಹುದು ಯಾಕೆಂದ್ರೆ ಇದೇ ಪ್ರಿಯಾಂಕ್ ಖರ್ಗೆ ಅನ್ನ ವಾಲ್ಮೀಕಿ ನಾಯಕರು ಸೋಲ್ಸಿದ್ರು ಬಿಜೆಪಿಯಿಂದ ಬೈ ಎಲೆಕ್ಷನ್ ಅಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಖರ್ಗೆ ಅವರು ರಾಜೀನಾಮೆ ಕೊಡ್ತಾರೆ ಲೋಕಸಭೆಗೆ ಆಯ್ಕೆ ಆದಾಗ ಬೈಎಲೆಕ್ಷನ್ ಪ್ರಿಯಾಂಕ್ ಖರ್ಗೆ ಗೆಲ್ಲಾಕ್ ಆಗಿರ್ಲಿಲ್ಲ ಪ್ರಿಯಾಂಕ್ ಖರ್ಗೆನೆ ಚಿತ್ತಾಪುರ ಜನ ಫುಲ್ ಚಿತ್ ಮಾಡಿದ್ರು ಹ್ಮ್ ಚಿತ್ರಣ ಮಾಡಿದ್ರು ಸೋಲ್ಸ್ಬಿಟ್ಟಿದ್ರು ಚುನಾವಣೆಯಲ್ಲಿ ಸೊ ಹಾಗಾಗಿ ಪ್ರಿಯಾಂಕ್ ಖರ್ಗೆ ನಾನು ಈಗ ಆದ್ರೆ ಪ್ರಿಯಾಂಕಿ ರಾಜಕೀಯ ಎಂಟ್ರಿ ಫಸ್ಟ್ ನೇ ಸೋಲೋ ಸೋಲು ಈ ಬಾ ಈ ಬಾಬರಾವ್ ಚಿಂತಾ ಸೋಲೆಲ್ಲ ವಾಪಸ್ ಸೇರ್ಕೌಟರ್ ಹೋಗ್ಬಿಟ್ಟು ಹೌದು ಈಗ ಕರ್ಗ ವಿರುದ್ಧ ಯಾರಲ್ಲ ತಮ್ಮ ಅವರು ಲೋಕಸಭೆ ಟೈಮ್ ಅಲ್ಲಿ ಅಥವಾ ಗುಲ್ಬರ್ಗಾ ಭಾಗದಲ್ಲಿ ಕಾರ್ಗಾ ವಿರುದ್ಧ ಎಲ್ಲ ರಾಜಕೀಯ ಮಾಡಿದ್ರು ಅವರೆಲ್ಲ ಮತ್ತೆ ವಾಪಸ್ ಕಾಂಗ್ರೆಸ್ ಕಡೆ ಬರ್ತಾ ಇದ್ದಾರೆ ಹ್ಮ್ ನಾಯಕರು ವಾಪಾಸ್ ಆಗಬಹುದು ಹ್ಮ್ ಸಿಡಿದಿದ್ದ ಕಾರ್ಯಕರ್ತರು ವಾಪಸ್ ಆಗಲ್ಲ ರಾಜಕಾರಣ ಇದೆಯಲ್ಲ ಹ್ಮ್ ಎಂಎಲ್ಎ ಕ್ಯಾಂಡಿಡೇಟ್ ಗೂ ಒಂದೇ ಮುಖೇಶ್ ಅಂಬಾನಿಗೂ ವೋಟ್ ಪವರ್ ಒಂದೇ ಚಪ್ಪಲಿ ಒಲಿಯೋ ಸಾಮಾನ್ಯ ಕೂಲಿ ಕಾರ್ಮಿಕನ್ಗೂ ಕೂಡ ಅದೇ ವೋಟ್ ಪವರ್ ಇದೆ ಇಲ್ಲಿ ಹೋಗಿದ್ಯಾರು ಯಾರು ಬಾಬು ರಾವ್ ಒಂದಷ್ಟು ಜನ ಹ್ಮ್ ಜನ ಡಿಸೈಡ್ ಮಾಡಿದ್ರೆ ಯಾರು ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋಲ್ಸ್ತಿಲ್ವಾ ಹ್ಮ್ ಏನ್ ಬೇಕಾದ ಆಗ್ಬೋದು ಅಂದ್ರೆ ಬಿಜೆಪಿ ಮೇಲೆ ನಿರ್ಧಾರ ಆಗುತ್ತೆ ಚಿತ್ತಾಪುರ ಸದ್ಯಕ್ಕೆ ಚಿಂತೆ ಇಲ್ಲದಂಗೆ ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮಾರ್ಚ್ ತಿಂಗಳ ಕರ್ನಾಟಕ ಟಿವಿ ಸರ್ವೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಸೇಡಂ ವಿಧಾನಸಭಾ ಕ್ಷೇತ್ರ ಶರಣ್ ಪ್ರಕಾಶ್ ಪಾಟೀಲ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಬಿ ಜೆ ಪಿ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಸಿಟಿಂಗ್ ಎಮ್ ಎಲ್ ಎ ಅವರೇ ಸ್ಪರ್ಧೆ ಮಾಡ್ತಾರೆ ಇಲ್ಲಿ ಜೆ ಡಿ ಎಸ್ ಇಂದ ಬಾಲರಾಜ್ ಗುತ್ತೇದಾರ್ ಈಗಾಗಲೇ ಅಭ್ಯರ್ಥಿ ಘೋಷಣೆ ಆಗಿದೆ ಇನ್ನು ಕೆ ಆರ್ ಪಿ ಪಿ ಲಲ್ಲೇಶ್ ರೆಡ್ಡಿ ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಆ ತ್ರಿಕೋನ ಚತುಸ್ಕೋನ ಕೂಡ ಆಗಬಹುದ ಲೆಕ್ಕಾಚಾರಗಳು ಈ ಒಂದು ಕ್ಷೇತ್ರದಲ್ಲಿ ಕಾಣಿಸ್ತಾ ಇದಾವೆ ಈಗ ಇಲ್ಲಿ ಏನಾಗಿದೆ ಅಂದ್ರೆ ಇದುವರೆಗೂ ವರ್ಸಸ್ ಫೈಟ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಬಿಜೆಪಿ ಇತ್ತು ಬಾಲರಾಜ್ ಗುತ್ತಿದಾರೆ ಎಂಟ್ರಿ ತ್ರಿಕೋನಕ್ಕೆ ತಗೊಂಡ್ ತಗೊಂಡು ಲಲ್ಲೇಶ್ ರೆಡ್ಡಿ ಎಂಟ್ರಿ ಚತುಷ್ಕೋನಕ್ಕೆ ತಗೊಂಡ್ ಅಲ್ಲ ಒಂದು ಇಪ್ಪತ್ತೈದು ಸಾವಿರದ ಮೂವತ್ತು ಸಾವಿರ ರೆಡ್ಡಿ ಸಮುದಾಯ ಮಾತುಗಳಿದ್ದಾವೆ ಅನ್ನೋ ಲೆಕ್ಕಾಚಾರ ಇದೆ ರೆಡ್ಡಿ ಜನಾರ್ದನ್ ರೆಡ್ಡಿ ಆ ಗಂಗಾವತಿ ಬಿಟ್ರೆ ಅತಿ ಹೆಚ್ಚು ಪ್ರಚಾರ ಮಾಡ್ತಿರೋದು ಈ ಕ್ಷೇತ್ರದಲ್ಲಿ ಸೀಡಮಲ್ಲಿ 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 ಏನಷ್ಟು ಅವ್ರ ವೈಫ್ ಕಾನ್ಸ್ಟುನ್ಸಿಗೆ ಹೋಗ್ತಿಲ್ಲ ಅವ್ರು ಹೋಗಕ್ಕೆ ಎಂಟ್ರಿ ಇಲ್ವಲ್ಲ ಅಲ್ಲಿ ಓಕೆ ಓಕೆ ಹಾಗಾಗಿ ಇಲ್ಲಿ ಜಾಸ್ತಿ ಪ್ರಚಾರ ಮಾಡ್ತಿದ್ದಾರೆ ಅವರು ಎರಡ್ ಮೂರು ಸಭೆ ಮಾಡಿದ್ದಾರೆ ದೊಡ್ಡ ಮಟ್ಟದಲ್ಲಿ ಬಾಲರಾಜ್ ಗುತ್ತಿದ್ರೆ ಬಂದಾಗ ಇಲ್ಲಿ ತ್ರಿಕೋನ ನೀವೇಳ್ ತ್ರಿಕೋನ ಆಯಿತು ಡಿವೈಡ್ ಆಗುತ್ತೆ ಸ್ವಲ್ಪ ಅಲ್ಪಸಂಖ್ಯಾತ ಮಾತುಗಳು ಬೇರೆ ಬೇರೆ ಅಹಿಂದ ಕಡೆ ಬರಬಹುದು ಅಂತಿತ್ತು ಲಲ್ಲೇಶ್ ರೆಡ್ಡಿ ಆದ್ಮೇಲೆ ಜನಾರ್ದನ್ ರೆಡ್ಡಿ ಆಕ್ಟಿವ್ ಆಗಿದ್ದಾರೆ ಈಗ ಎಸ್ ಸೊ ಇದೆಲ್ಲದರ ಪರಿಣಾಮ ಈಗ ಏನು ಲಲ್ಲೇಶ್ ರೆಡ್ಡಿ ಮತ್ತೆ ಬಾಲರಾಜ್ ಎಂಟ್ರಿ ಎಂಟ್ರಿಯಿಂದ ಕಾಂಗ್ರೆಸ್ ಮತಗಳ ಬುಟ್ಟಿಗೆ ಕೈ ಹಾಕಿದ್ರ ಜೊತೆಗೆ ಬಿಜೆಪಿಗೂ ಕೈ ಹಾಕಿದ್ದಾರೆ ಬಿಜೆಪಿಗಿಂತ ಹೆಚ್ಚು ಕಾಂಗ್ರೆಸ್ ಮತಗಳ ಬುಟ್ಟಿ ಕೈ ಹಾಕಿದ್ದಾರೆ ಇದೆಲ್ಲದರ ಪರಿಣಾಮ ಸ್ವಲ್ಪ ಮುನ್ನಡೆಯನ್ನ ಸ್ವಲ್ಪ ಸ್ವಲ್ಪ ರಾಜ್ಕುಮಾರ್ ಪಾಟೀಲ್ ತೇಲ್ಕೋರು ಸ್ವಲ್ಪ ತೇಲ್ಕೊಂಡು ಮುಂದೆ ಹೋಗಿದ್ದಾರೆ ಅಷ್ಟೇ ಮಾರ್ಚ್ ತಿಂಗಳ ಕರ್ನಾಟಕ ಟಿವಿ ಸರ್ವೆಯಲ್ಲಿ ಬಾರಿ ದೊಡ್ಡ ಮುನ್ನಡೆ ಏನು ಇಲ್ಲ ಪ್ರಕಾಶ್ ಪಾಟೀಲ್ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಕೆಆರ್ ಪಿಪಿ ಈ ಮಟ್ಟಕ್ಕಿದೆ ಚತುಷ್ಕೋನ ಒನ್ ಟು ತ್ರೀ ಫೋರ್ ಹಿಂಗೈತೆ ಲೆಕ್ಕಾಚಾರ ಏನ್ ಬೇಕಾದ್ರೆ ಆಗ್ಬಹುದು ಏನ್ ಬೇಕಾದ್ರೂ ಆಗ್ಬಹುದು ಜನ ಜನ ಸ್ಟ್ರಾಂಗ್ ನಾನು ಪಾರ್ಟಿ ಸ್ಟ್ರಾಂಗ್ ಒಪ್ಪಲ್ಲ ಹೌದು ಬಿಜೆಪಿ ಕಾಂಗ್ರೆಸ್ ಅಂತ ಒಪ್ಪಲ್ಲ ಕ್ಯಾಂಡಿಡೇಟ್ ಕೆಪಾಸಿಟಿ ಮೇಲೆ ಜನ ನಿರ್ಧಾರ ತಗತಾರೆ ಜನ ಸ್ಟ್ರಾಂಗ್ ಮುಂದಿನ ಕ್ಷೇತ್ರ ಚಿಂಚೋಳಿ ಮುಂದಿನ ವಿಧಾನಸಭಾ ಕ್ಷೇತ್ರ ಚಿಂಚೋಳಿ ಬಿಜೆಪಿಯಿಂದ ಡಾಕ್ಟರ್ ಅವಿನಾಶ್ ಜಾಧವ್ ಬೈ ಎಲೆಕ್ಷನ್ ಅಲ್ಲಿ ಗೆದ್ದು ಎಂ ಎಲ್ ಈಗ ಮತ್ತೆ ಅವರು ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಿದ್ದಾರೆ ಜೊತೆಗೆ ಕಾಂಗ್ರೆಸ್ ಇಂದ ಸುಭಾಷ್ ರಾಥೋಡ್ ಜೆಡಿಎಸ್ ಇಂದ ಸಂಜೀವ್ ಯಾಕಪುರ್ ತ್ರಿಕೋನ ತ್ರಿಕೋನ ಸ್ಪರ್ಧೆ ಸ್ಪರ್ಧೆ ಇಲ್ಲೂ ಸಂಜೀವನ್ಯಾಪುರ್ ಕಂಟೆಸ್ಟ್ ಮಾಡ್ತಿರೋ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಸಂಜೀವನ್ಯಕಾಪುರ್ ಎಂಟ್ರಿ ಜೆಡಿಎಸ್ ಕ್ಯಾಂಡಿಡೇಟ್ ತ್ರಿಕೋನ ಹೋಯ್ತು ಹೆಂಗಿದೆ ಇಲ್ಲಿ ಕುಮಾರಸ್ವಾಮಿ ಹೆಚ್ಚು ಎಫರ್ಟ್ ಆಗ್ತವ್ರೆ ತೆಲಂಗಾಣ ಬೇರೆ ಇವ್ರ ಜೊತೆ ಮೈತ್ರಿ ಅಲ್ಲ ಇವ್ರ ಸರ್ಕಾರ ಆರ್ ಎಸ್ ಭಾರತ ರಾಷ್ಟ್ರ ಸಮಿತಿ ಕೂಡ ಗೆ ತನು ಮಾನ ದನ ಎಲ್ಲವನ್ನೂ ಕೂಡ ಅರ್ಪಿಸ್ತಿದೆ ಆಮೇಲೆ ಗುಲ್ಬರ್ಗ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತೆಲಂಗಾಣ ತುಂಬಾ ಅಂದ್ರೆ ಹೈದ್ರಾಬಾದ್ ತುಂಬಾ ಪಕ್ಕದ್ದು ಬೆಂಗಳೂರು ದೂರ ಅನ್ನೋದಲ್ಲ ಹುಬ್ಳಿನ ದೂರ ಹೈದರಾಬಾದ್ ಹತ್ರ ಹೌದು ಸೊ ಇಲ್ಲಿ ಜೆಡಿಎಸ್ ನ ಕ್ಯಾಂಡಿಡೇಟ್ ಗಳೇನ ಆ ಭಾಗದಲ್ಲಿ ಬರ್ತಾರೆ ಬೀದರ್ ಆಗ್ಬಹುದು ರಾಯಚೂರ್ ಆಗ್ಬಹುದು ಕಲಬುರ್ಗಿ ಆಗ್ಬಹುದು ಹಿಂಗೆ ಇಲ್ಲೆಲ್ಲ ಒಂದ್ ಸ್ವಲ್ಪ ಟಿ ಆರ್ ಎಸ್ ನ ಇಂಪ್ಯಾಕ್ಟ್ ಅಂದ್ರೆ ಚಂದ್ರಶೇಖರ ರಾವ್ ಮುಖ ನೋಡಿ ಯಾವನು ಓಟ್ ಹಾಕಲ್ಲ ಅದ್ ಬೇರೆ ಕಥೆ ಏ ಚಂದ್ರಶೇಖರ್ ಯಾವನ ಕ್ಯಾರಿ ಅನ್ನಲ್ಲ ಅಂದ್ರೆ ಅಲ್ಲಿ ಸಚಿವರು ಕೆಲವರಲ್ಲ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಸಚಿವರದು ಅಲ್ಲ ಕಾಸು ಕೆಲಸ ಮಾಡ್ತದೆ ಜಮ್ಮು ಕಾಶ್ಮೀರದ ಯಾವ್ದಾರ ಒಂದು ಕಾಸು ಬಂದ್ರು ಕರ್ನಾಟಕದಲ್ಲಿ ಕೆಲಸ ಮಾಡ್ತದೆ ಅಂದ್ರೆ ಇದು ತೆಲಂಗಾಣ ಸರ್ಕಾರದ ಕಾಸು ಕರ್ನಾಟಕದಲ್ಲಿ ಜೆಡಿಎಸ್ ಮಾಡುತ್ತೆ ಅಂತ ಇದೆ ಹಣ ಬಲ ಎಲ್ಲಾ ಪ್ರಚಾರ ಕೊಡ್ತಾರ್ಟಿ ಏನ್ ಸಿಗುತ್ತೆ ಪ್ರಚಾರದ ಜೊತೆಗೆ ಪವರ್ ಪಾಲಿಟಿಕ್ಸ್ ಪವರ್ ಅಂದ್ರೆ ಅವ್ರೇನು ಅಧಿಕಾರಿ ನಾಲ್ಕಣ್ಣಮ್ಮ ನಮ್ಮ ಪಿಡಿ ಓಡಾಡ್ಸಕ್ಕಾಗಲ್ಲ ತೆಲಂಗಾಣ ಸರ್ಕಾರದ ಕೈ ಪವರ್ ಅಂದ್ರೆ ಸ್ವಲ್ಪ ಕಾಸು ಜನರ ಜೊತೆ ಕಾಸು ಇಲ್ಲಿ ತೆಲಂಗಾಣ ಸರ್ಕಾರದ ಕಾಸು ಕರ್ನಾಟಕದಲ್ಲಿ ಹ್ಮ್ ಓಡಾಡುವಂತ ಸಾಧ್ಯತೆ ಇದೆ ಹಾಗಾಗಿ ಲೆಕ್ಕಾಚಾರ ಚೇಂಜಸ್ ಬಟ್ ಇಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ಚಿಂಚೋಳಿಯಲ್ಲಿ ಚಿಂಚೋಳಿಯಲ್ಲಿ ಅವಿನಾಶ್ ಜಾಧವ್ ಸುಭಾಷ್ ರಾಥೋಡ್ ಹಾಗೆ ಸಂಜೀವ್ ವ್ಯಾಕಾಪು ಈ ಲೆಕ್ಕಾಚಾರ ಇದೆ ಇಲ್ಲಿ ಏನು ಅಂದ್ರೆ ಹೆಂಗ್ ಏನಾಗುತ್ತೆ ಈ ಮೂರನೇ ಪಕ್ಷ ಬಂದಾಗ ಅದು ಓಟ್ ಹೆಚ್ಚು ಕಮ್ಮಿ ಕಿತ್ತ ಹಾಕದು ಕಾಂಗ್ರೆಸ್ ಅದು ಜೆಡಿಎಸ್ ಸೊ ಸಹಜವಾಗಿ ಅವಿನಾಶ್ ಜಾಧವ್ ಸ್ವಲ್ಪ ನಿರಾಳರಾಗಿದ್ದಾರೆ ಸದ್ಯಕ್ಕೆ ಏನು ಮೂವತ್ ಮೂವತ್ತೈದು ದಿನ ಹೆಂಗ್ ಬೇಕಾದ ತಿರುಗಬಹುದು ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಏನು ಮುಂದಿನ ಕ್ಷೇತ್ರ ಕಲಬುರಗಿ ಗ್ರಾಮೀಣ ಕ್ಷೇತ್ರ ಬಸವರಾಜ್ ಮತಿ ಮೋಡ್ ಬಿಜೆಪಿ ಶಾಸಕರು ಕಾಂಗ್ರೆಸ್ ಲೈಕ್ ಇಲ್ಲಿ ರೇವನಾಯ್ ಬೆಳಮಗಿ ವಿಜಯ್ ಕುಮಾರ್ ಜೊತೆಯಾಗಿ ಒಟ್ಟಾಗಿ ಜೋಡೆತ್ತಿನ ರೀತಿ ಕೆಲಸ ಮಾಡಿದ್ರೆ ಅವಕಾಶ ಕಾಂಗ್ರೆಸ್ ಇದೆ ಬಟ್ ಅದ ಆಗುವಂತ ಸಾಧ್ಯತೆ ಕಾಣ್ತಿಲ್ಲ ಎಡ ಕೊಟ್ರೇನು ರೇವನಾಯ್ ಬೆಳಮಗಿ ಕೊಟ್ರೇನು ಅನ್ನೋ ಒಂದು ಲೆಕ್ಕಾಚಾರಗಳೆಲ್ಲ ಇದೆ ಸೊ ಕ್ಯಾಸ್ಟ್ ಇಕ್ವೇಶನ್ ಕಾಂಗ್ರೆಸ್ ಇದು ಎಲ್ಲಿ ಹೆಂಗ್ ಉಲ್ಟಾ ಹೊಡಿಯತ್ತೆ ಗೊತ್ತಿಲ್ಲ ಸದ್ಯಕ್ಕೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವಿನ ಹಣಾಣಿ ಹಣಿ ಕಲಬುರ್ಗಿ ಗ್ರಾಮೀಣದಲ್ಲಿ ಕಾಂಗ್ರೆಸ್ ಬಿಜೆಪಿ ಕಿತ್ತಾಟದಲ್ಲಿ ಗುದ್ದಾಟದಲ್ಲಿ ಬಿಜೆಪಿಯ ಬಸವರಾಜ್ ಮತ್ತಿ ಮೋಡ್ ಒಂದು ಸ್ವಲ್ಪ ಒಂಥರ ಟ್ರೆಂಡ್ ಚಣಾಕಿನ ಟೈಪ್ ಅವ್ರ ಶ್ರೀಮತಿ ಅವ್ರ ಸಮೇತ ಅವ್ರ ಒಂದು ಟೀಮ್ ನ ಗ್ರೌಂಡ್ ಅಲ್ಲಿ ವರ್ಕ್ ಮಾಡಿಸ್ತಾರೆ ಸಾವಿರ ಆಚೆ ಈಚೆ ಎಲ್ಲ ಬರ್ತವೆ ಅಣ್ಣ ಬೇರೆ ಬೇರೆ ತರ ಏನೋ ವ್ಯವಹಾರ ಮಾಡ್ತಾರಾವಲ್ಲ ಅವೇ ಅಂತ ಹೇಳ್ತಾರೆ ವ್ಯವಹಾರ ಸಾವಿರ ಆದ್ರೆ ಜನ ಕೆಲಸ ಮಾಡಿದ್ರೆ ಸಾಕು ಅನ್ನೋ ತರ ಹೋಗ್ಬಿಡ್ತಾ ಇತ್ತಲ್ಲಿ ಕಥೆ ಬಸವರಾಜ್ ಮತ್ತಿಮೋಡ್ ಬಿಜೆಪಿ ಕಲಬುರಗಿ ಗ್ರಾಮೀಣದಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೆಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಈ ನಡೆ ಇದೆ ಮುಂದಿನ ವಿಧಾನಸಭಾ ಕ್ಷೇತ್ರ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ದತ್ತೇಯ ಪಾಟೀಲ್ ರೇವರ ಸಿಟ್ಟಿಂಗ್ ಎಂ ಎಲ್ ಎ ಅವರೇ ಕಂಟೆಸ್ಟ್ ಮಾಡ್ತಾ ಇದಾರೆ ಕಾಂಗ್ರೆಸ್ನಲ್ಲಿ ಅಲ್ಲಮ್ಮಪುರ ಪಾಟೀಲ್ ಸಂತೋಷ್ ಬಿಲಗುಂದಿ ಜೊತೆಗೆ ಶರಣು ಮೋದಿ ನೀಲ್ಕಂಠ ಮುಲಗಿ ಅವರೆಲ್ಲ ಒಟ್ಟಾಗಿ ಚುನಾವಣೆಯನ್ನು ಮಾಡೋದಕ್ಕೆ ನಿಂತ್ಕೊಂಡಿದ್ದಾರೆ ಆ ಬಟ್ ಇನ್ನು ಜೆಡಿಎಸ್ದಿಂದ ಕೃಷ್ಣಾರೆಡ್ಡಿ ಕೂಡ ಅಲ್ಲಿ ಅನೌನ್ಸ್ ಆಗಿದೆ ಕೃಷ್ಣ ರೇಡ್ ಕಂಡೆಸ್ಟ್ ಮಾಡ್ತಾ ಇದ್ದಾರ ಇಲ್ಲಿ ಕೃಷ್ಣ ಕಂಟೇಸ್ಟ್ ಮಾಡ್ತಾ ಇದ್ದರು ಕಲ್ಬುರ್ಗಿ ದಕ್ಷಿಣ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವ್ರ ತಂದೆ ಚಂದ್ರಶೇಖರ್ ಪಾಟೀಲ್ ರೇವೂರ್ ಅವ್ರ ತಾಯಿ ಎಲ್ಲ ದೀರ್ಘಕಾಲದ ಕಾಲದ ರಾಜಕಾರಣ ಮನೆಗೆ ಬಹಳ ವರ್ಷ ಇಂದ ಸರಿ ಸುಮಾರ್ ಮೂರು ದಶಕದಿಂದ ಅಧಿಕಾರ ಇವ್ರ ಮನೇಲೆ ಕೂತೈತೆ ಹ್ಮ್ ಅರ್ಗೆ ದತ್ತಾತ್ರೇಯ ದತ್ತಾತ್ರೇಯ ಪಾಟೀಲ್ ಮನೆಯಲ್ಲೇ ಇದೆ ಅಧಿಕಾರ ಈ ಬಾರಿ ಗೊತ್ತು ಹುಡುಗ ಬಹಳ ಸ್ಮಾರ್ಟ್ ಹ್ಮ್ ಫಸ್ಟ್ ಟೈಮ್ ಗೆದ್ದಾಗ ಒಂದ್ ಕಥೆ ಇತ್ತು ಅದ್ಮರ್ಲಿ ಏನು ಏನಪ್ಪಾ ಇನ್ನೂ ಚಿ ಹುಡುಗಾರೆ ಅಂತ ಅನ್ನೋ ಈಗ ಇನ್ನು ಯಂಗ್ಸ್ಟರ್ ರೇ ಯಾಗಿದ್ದೇನೆ ಅನ್ಸಲ್ಲ ಇನ್ನು ಹುಡ್ಗಾನೇ ಆದ್ರೆ ಕಲ್ಯಾಣ ಕರ್ನಾಟಕ ನಿಗಮ ಭಾಗದ ಒಂದು ಅಧ್ಯಕ್ಷ ಕೂಡ ಆಗಿದ್ದಾರೆ ಬೋರ್ಡ್ಗೆ ಸೊ ಒಂದ್ ರೀತಿ ಜವಾಬ್ದಾರಿ ಬಂದಂಗೆ ಎರಡನೇ ದಿನ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಫೈಟ್ ಇದೆಯಲ್ಲ ಸಾಲು ಸಾಲ ನಿಂತ ರೇಷನ್ ರೇಷನ್ಗೆ ಕ್ಯೂ ನಿಂತ ನಿಂತವ್ರೆ ಬಿಪಿ ಇದು ಸೊಸೈಟಿ ಮುಂದೆ ನಿಂತ್ಕೊಂಡಂಗೆ ಒಟ್ಟಾಗಿ ಎಲೆಕ್ಷನ್ ಮಾಡೋ ಡೌಟ್ ಅವರಲ್ಲಿ ಅಂದ್ರೆ ಲೈಕ್ ಅದೇನು ಅಂದ್ರೆ ಏನೇ ಆದ್ರೂ ಕೂಡ ಅವರೆಲ್ಲ ಒಟ್ಟಾದರೆ ಎಲ್ಲರೂ ಒಟ್ಟಾದರೆ ಟಫ್ ಫೈಟ್ ಕೊಡಬಹುದು ಒಟ್ಟಾಗದಿದ್ದರೆ ಮತ್ತೆ ದತ್ತಾತ್ರೇಯ ಪಾಟೀಲ್ ರೇವೂರ್ ಆಟ್ರಿಕ್ ಹೀರೋ ಆಗುವ ಸಾಧ್ಯತೆ ದಟ್ಟವಾಗಿದೆ ನಮ್ಮ ಈ ಕ್ಷಣದ ಟ್ರೆಂಡ್ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೆ ಪ್ರಕಾರ ಕಲಬುರಗಿ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿಯ ದತ್ತಾತ್ರೇಯ ಪಾಟೀಲ್ ರೇವೂರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎಸ್ ನ ಮುಂದಿನ ವಿಧಾನಸಭಾ ಕ್ಷೇತ್ರ ಕಲಬುರಗಿ ಉತ್ತರ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಚಂದೂ ಪಾಟೀಲ್ ಕಾಂಗ್ರೆಸ್ನಿಂದ ಖನಿಜ ಫಾತಿಮಾ ಅಂದ್ರೆ ಇನ್ನು ಕಾಂಗ್ರೆಸ್ ಏನು ಅಂದ್ರೆ ನಡೀತಾ ಇದೆ ಅಲ್ಲಿ ಕಥೆಗಳು ಕಾಂಗ್ರೆಸ್ ಆಗ್ತಾ ಇದೆ ಕಾಂಗ್ರೆಸ್ ಕಥೆ ಏನಾಗಿದೆ ಅಂದ್ರೆ ಹಿಂದಿಗಿಂತ ಶಕ್ತಿಯುತವಾಗಿ ಉಳ್ಕೊಂಡಿಲ್ಲ ಇಲ್ಲಿ ನಾಸಿರ್ ಹುಸೇನ್ ಜೆಡಿಎಸ್ ಇಂದ ಹಿಂಗೆಲ್ಲ ನಡೀತಾ ಇದೆ ಮತಗಳು ವಿಭಜನೆಯಾದರೆ ಅಲ್ಪಸಂಖ್ಯಾತ ಮತಗಳು ವಿಭಜನೆಯಾದರೆ ಚಂದು ಪಾಟೀಲ್ ಗೆ ಚೆನ್ನಾಗಿರ್ತದೆ ಹಂಗಾಗತ್ತಾ ಆಗಬಹುದು ಆಗದಿರಬಹುದು ಬಟ್ ಇಲ್ಲಿ ಏನೇ ಆದ್ರೂ ಕಲಬುರ್ಗಿ ಉತ್ತರದಲ್ಲಿ ಕಾಂಗ್ರೆಸ್ ಮುಸ್ಲಿಂ ಇರೋದ್ರಿಂದ ಕಲಬುರಗಿ ಉತ್ತರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಚಂದು ಪಾಟೀಲ್ ಗೆಲ್ಲಬೇಕು ಅಂತಂದ್ರೆ ಮುಸಲ್ಮಾನರ ಮತಗಳು ಮೂರು ಭಾಗ ಆಗಿ ಹಂಚೋಬೇಕಷ್ಟೇ ಅವಕಾಶ ಅಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅಲ್ಲಿ ಎಮ್ ಇವರೆಲ್ಲ ಎಂ ಎಮ್ಮ ಎಸ್ ಟಿ ಪಿನ್ ಅವ್ರಲ್ಲ ಕುತ್ಕಂಡೆ ನಮಗೂ ಸಿಗ್ಲಿ ಅಧಿಕಾರ ಅಂತ ಕುತ್ಕೊಂಡ್ರೆ ಇವ್ರ ಲಾಭ ಆಯ್ತದೆ ಆ ತರದೇನು ವಾತಾವರಣ ಕಾಣ್ತಿಲ್ಲ ಅಲ್ಲಿ ಸೊ ಉತ್ತರ ಮತ್ತೊಮ್ಮೆ ಅಲ್ಪಸಂಖ್ಯಾತರ ತೆಕ್ಕೆಗೆ ಹೋಗಬಹುದು ಇದು ಪಕ್ಕ ಸರ್ವೆ ನೀವು ಕಾಂಗ್ರೆಸ್ ಅಲ್ಲಕ್ಕಿಂತ ಅಲ್ಪಸಂಖ್ಯಾತರ ತೆಕ್ಕೆ ನಮ್ಗೆ ಈಗ ಟ್ಯಾಲಿ ಹ್ಯಾಡ್ ಮಾಡೋಸ್ಕರ ಕಾಂಗ್ರೆಸ್ಗೆ ಜಾರಬಹುದು ಅಂತ ಇರೋದು ಅದೇ ತನಿಖೆ ಬಿಜೆಪಿ ಪರವಾದಂತ ಒಲವು ಯಾರು ಹಿಂದೂಗಳ ಒಂದ ಸಿಗುತ್ತೆ ಅಲ್ಪಸಂಖ್ಯಾತ ಸಮುದಾಯ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಅಲ್ಲ ಜೆಡಿಎಸ್ ಕಾಂಗ್ರೆಸ್ ಸೇರಿ ಯಗಿನೇಶ್ ಅವರೆಲ್ಲ ಬಿಜೆಪಿ ಇದಾರೆ ಹಾಗಾಗಿ ಕಲಬುರಗಿ ಉತ್ತರದಲ್ಲಿ ಕರ್ನಾಟಕ ಟೀಮೆ ಮಾರ್ಚ್ ಸರ್ವೆ ಪ್ರಕಾರ ಕಾಂಗ್ರೆಸ್ ನಡುವೆ ಕಾಯ್ದುಕೊಂಡಿದೆ ಕಡೆಯ ಕ್ಷೇತ್ರ ಆಳಂದ ಆಳಂದದಲ್ಲಿ ಸುಭಾಷ್ ಗುತ್ತೇದಾರ್ ಬಿಜೆಪಿ ಬಿಆರ್ ಪಾಟೀಲ್ ಕಾಂಗ್ರೆಸ್ ಜೆ ಡಿ ಎಸ್ ಮಹೇಶ್ವರಿ ವಾಲೆ ಇಲ್ಲೂ ಕೂಡ ಮೇಲ್ನೋಟಕ್ಕೆ ತ್ರಿಕೋನ ಅಂತ ಕಂಡರು ಆ ಮೇಲ್ಗಡೆ ಒನ್ ಟು ಯಾರು ಅಂದಾಗ ಅದು ಕಾಂಗ್ರೆಸ್ ಬಿಜೆಪಿ ನಡುವೆ ಹಣ ಹಣಿ ಆಗ್ತಾ ಇದೆ ಎರಡನೇ ವಿಚಾರ ಏನು ಅಂತಂದ್ರೆ ಗೆಲ್ಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸುಭಾಷ್ ಗುತ್ತೇದಾರ್ ಅಂದ್ರೆ ಬಿಜೆಪಿ ಬಹಳ ಮಾಡ್ತಾ ಇದ್ದಾರೆ ಬಿ ಆರ್ ಪಾಟೀಲ್ ತಮ್ಮದೇ ಆದಂತ ಶೈಲಿಯ ರಾಜಕಾರಣ ಅವ್ರು ಯಾವ್ದಕ್ಕೂ ಕೇರ್ ಮಾಡಲ್ಲ ಮಂಚ ಸುಭಾಷ್ ಗೊತ್ತಿದಾರ್ ಗೆ ಪಕ್ಷ ಇಲ್ಲಿ ಒಂದ್ ರೀತಿಯ ಶಕ್ತಿ ಅವ್ರಿಗೆ ಬಿಜೆಪಿ ಮತ್ತು ಅವರು ಕೂಡ ಶಕ್ತಿ ಸುಭಾಷ್ ಗುತ್ತಿದಾರ್ ಅವರು ಕೂಡ ಶಕ್ತಿ ಯಾಕಂದ್ರೆ ಈ ಹಿಂದೆ ಜೆಡಿಎಸ್ ಗೆದ್ದಿದವರು ಎಂಟರಲ್ಲಿ ಎಂಟರಲ್ಲಿ ಎಂಟ್ರಲ್ಲಿ ಬಿ ಬಿಆರ್ ಪಾಟೀಲ್ ಕೆಜೆಪಿಯಿಂದ ಗೆದ್ದಿದ್ರು ಇಲ್ಲಿ ಪಾರ್ಟಿ ನೋಡಿ ಕ್ಯಾರೆ ಯಾವ ರಾಶಿಯಲ್ಲಿ ಹುಡುಗೋಸಿ ಏನೋ ಮೊನ್ನೆ ಬಿಜೆಪಿಯಿಂದ ಗೆದ್ದವರು ಅಷ್ಟೇ ಸುಭಾಷ್ ಗೊತ್ತಿದಾರ್ ಬಟ್ ಇಲ್ಲಿ ತ್ರಿಕೋನ ಸ್ಪರ್ಧೆ ಮೇಲ್ನೋಟಕ್ಕೆ ಬಟ್ ವರ್ಸಸ್ ಕಾಂಗ್ರೆಸ್ ಹಾಗೂ ಬಿಜೆಪಿ ಸ್ವಲ್ಪ 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 ಚಟಕೆ ಚಟಿಕೆ ಇಷ್ಟು ಅಂದ್ರೆ ಇಷ್ಟು ಅಂತರದಲ್ಲಿ ಕಾಂಗ್ರೆಸ್ ಮಾಡಿದೆ ಅಷ್ಟೇ ಯಾಕೆಂದ್ರೆ ಟೈಟ್ ವೈಟ್ ಇದೆ ಒಂದು ಪರ್ಸೆಂಟ್ ಮತದಲ್ಲಿ ಮಾತ್ರ ಒಂದು ಉಲ್ಟ ಆಗಬಹುದು ರಿಸಲ್ಟ್ ಅಂದ್ರೆ ಟ್ರೆಂಡು ಫಲಿತಾಂಶಕ್ಕೋಸ್ಕರ ಕಾಯ್ಬೇಕು ನೀವು ಎಲ್ಲಿವರೆಗೆ ಕಡೆ ಸುತ್ತಿನ ಫಲಿತಾಂಶದವರೆಗೂ ಕಾಯ್ಬೇಕು ಆಳಂದ ಆಳಂದದ ರಾಜಕಾರಣದ ಹಾಳ ಆಗ್ಲಾ ಇದೆಯಲ್ಲ ಯಾರೂ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ ಆ ಮಟ್ಟಿಗೆ ಅದು ಇದೆ ಒಟ್ಟಾರೆ ವೀಕ್ಷಕರೇ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆ ಪ್ರಕಾರ ಕಲಬುರಗಿ ಜಿಲ್ಲೆಯ ಒಂಬತ್ತು ಕ್ಷೇತ್ರಗಳಲ್ಲಿ ಅಫಜಲ್ಪುರ ಸೇಡಂ ಚಿಂಚೋಳಿ ಕಲಬುರಗಿ ಗ್ರಾಮೀಣ ಕಲಬುರಗಿ ದಕ್ಷಿಣ ಈ ಐದು ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಜೇವರ್ಗಿ ಚಿತ್ತಾಪುರ ಹಾಗೆ ಕಲಬುರಗಿ ಉತ್ತರ ಆಳಂದದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಇದು ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆ ಎಸ್ ಟ್ರೆಂಡ್ ಇನ್ನು ಚುನಾವಣೆ ಕೆಲವೇ ದಿನಗಳು ಬಾಕಿ ಹೆಂಗ್ ಬೇಕಾದ್ರೂ ತಿರುಗ್ಬೋದು ಹೆಂಗ್ ಬೇಕಾದ್ರು ಹೋಗ್ಬೋದು ಬಟ್ ಇಲ್ಲಿ ರಿಸಲ್ಟ್ ಚೇಂಜ್ ಆಗಲ್ಲ ಅಂದ್ಕೊಂಡಿರುವಂಥ ಕ್ಷೇತ್ರಗಳು ಯಾವುದು ಅಂತ ಹೇಳ್ಬಿಡ್ತೀನಿ ಜೇವರ್ಗಿ ಜೊತೆಗೆ ಚಿಂಚೋಳಿ ಹಾಗೆ ಕಲ್ಬುರ್ಗಿ ಉತ್ತರ ಇದೇ ಫಲಿತಾಂಶ ಮತ್ತೆ ದಕ್ಷಿಣ ಇದೇ ಫಲಿತಾಂಶ ಉಳಿಯಬಹುದು ಅನ್ನೋ ಲೆಕ್ಕಾಚಾರಗಳಿದೆ ಅದನ್ನು ಹೊರ್ತುಪಡಿಸಿದ್ರೆ ಟ್ರೆಂಡ್ ಎಂ ಕಡೆ ಬೇಕಾದ್ರೂ ಗಾಳಿ ಬೀಸುತ್ತೆ ಏನ್ ಬೇಕಾದ್ರು ಆಗ್ಬಹುದು ಇದು ಕಲ್ಬುರ್ಗಿ ಒಟ್ಟಲ್ಲಿ ಒಂಬತ್ತು ಕ್ಷೇತ್ರದಲ್ಲಿ ಐದರಲ್ಲಿ ಬಿಜೆಪಿ ನಾಲ್ಕರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ